ಕರ್ನಾಟಕದ ಹೈಕೋರ್ಟು ಮಧ್ಯಂತರ ಆದೇಶದಲ್ಲಿ ಹಿಜಾಬನ್ನು ಸಮರಿಸ ಧರಿಸ್ಕೊಂಡು ಬರಬಾರ್ದು ಸಮವಸ್ತ್ರದಲ್ಲಿನೇ ಬರಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರು ಸೇತಕ್ಕೆ ಕಳೆದ ಮೂರ್ನಾಲ್ಕು ದಿವಸದಿಂದ ಇವತ್ತು ಹಿಜಾಬನ್ನು ಧರಿಸ್ಕೊಂಡು ಬರ್ತಾ ಇರುವಂಥ ಘಟನೆಗಳು ನಡೀತಾ ಇದೆ ಎಲ್ಲ ಶಾಲೆ ಕಾಲೇಜುಗಳ ಸುತ್ತದಲ್ಲಿ ಒನ್ ಫೋರ್ಟಿ ಫೋರ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ ಆದರೂ ಸಹ ಇವತ್ತು ರಾಜಾರೋಷವಾಗಿ ಅಲ್ಲಿ ಗುಂಪುಗೂಡಿಕೊಂಡು ಆ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಶ್ರೀರಾಮ ಸೇನೆ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಇದ್ದೀವಿ ಯಾರ್ಯಾರು ಪುಂಡಾಟಿಕೆ ಇದ್ದಾರೆ ಯಾರ್ಯಾರು ಹಿಜಾಬ್ ಬೇಕು ಅಂತೇಳಿ ಹಠ ಹಿಡಿದು ಸರ್ಕಾರದ ಮತ್ತು ನ್ಯಾಯಾಂಗದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರನ್ನು ಇಲ್ಲ ಇಲ್ಲಾಂದ್ರೆ ಶ್ರೀರಾಮ ಸೇನೆ ಇನ್ನು ರಸ್ತೆಗಿಳಿಬೇಕಾಗುತ್ತೆ ಇವತ್ತೇನು ಇವ್ರದ್ದು ಮಾಡಿದ್ದೇ ಆಟ ಆಗ್ತಾ ಇದೆಯಾ ಈ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಕಿಮ್ಮತ್ತಿಲ್ಲ ಅಂತಂದರೆ ಇವ್ರಿಗೆ ಯಾರಿಗೂ ಕಿಮ್ಮತ್ತು ಕೊಡುವಂಥ ಅವಶ್ಯಕತೆ ಇಲ್ಲ ಇನ್ನು ತಾಳ್ಮೆ ತೊಗೊಂಡದ್ದು ರೆಗಡಾಗಿದೆ ಸರ್ಕಾರ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಬು ಒದ್ದು ಬುದ್ಧಿ ಕಲಿಸ್ತೀರೋ ಇನ್ನು ಶ್ರೀರಾಮ್ ಸೇನೆ ಇಳಿಬೇಕು ಈ ರೀತಿಯಾದಂಥ ಪುಂಡಾಟಿಕೆಯನ್ನು ನಾವು ಸಂವಿಧಾನ ವಿರೋಧಿ ಕೃತ್ಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಕಡೆಗೆ ಮೌಲ್ವಿಗಳ ರಸ್ತೆಗಳಿದಾರೆ ಕೆಲವೊಂದಿಷ್ಟು ಕಡೆಗೆ ಪಾಲಕರು ರಸ್ತೆಗಳಿದಾರೆ ನಾನು ಆ ಹಿಜಾಬ್ ಪರವಾಗಿರುವಂಥ ಮೌಲ್ಯಗಳಿಗೆ ಪಾಲಕರಿಗೆ ಹೇಳ್ತಾ ಇದ್ದೇನೆ ನೀವು ಸಂವಿಧಾನಕ್ಕೆ ನೀವು ಈ ದೇಶದ ಕಾನೂನಿಗೆ ಗೌರವ ಕೊಡಲಿಲ್ಲ ಅಂತಂದರೆ ನಾಳೆಯಿಂದಾನೆ ಶ್ರೀರಾಮ ಸೇನೆ ವತಿಯಿಂದ ನಾವು ಕ್ಯಾಂಪಸ್ಗಳಿಗೆ ಹೋಗಬೇಕಾಗುತ್ತೆ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ